ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಇಪ್ಪತ್ತೊಂಬತ್ತು ನೂತನ ಸೃಷ್ಟಿಯ ವ್ಯವಸ್ಥಾ ಕ್ರಮ ಈ ಸೂಚಕ ಕಾರ್ಯಗಳು ಈಗ ನಿಂತು ಹೋಗಿರುವುದರಿಂದ ಸತ್ಯ ಮತ್ತು ಕರ್ತನ ಜ್ಞಾನ ಮತ್ತು ಆತ್ಮನ ಕೃಪೆಯ ಬಗ್ಗೆ ಶಿಕ್ಷಣವು ಅದರ ಜಾಗವನ್ನು ಪಡೆದಿದೆ ಆದಾಗ್ಯೂ ಗುಣಪಡಿಸುವ ವಾಣಿಗಳನ್ನು ಅದರ ಅರ್ಥ ವಿವರಿಸುವ ಕೆಳಮಟ್ಟದವರವು ಇನ್ನೂ ಸಭೆಯಲ್ಲಿ ಉಳಿದಿತ್ತು ಉತ್ತಮ ವರಗಳಿಗಾಗಿ ಪ್ರಾಮಾಣಿಕವಾಗಿ ಬಯಸಿರಿ ಎಂಬುದಾಗಿ ಅಪೋಸಲನ್ನು ಎಚ್ಚರಿಸುತ್ತಾನೆ ಅವರು ಯುಕ್ತವಾಗಿ ಅಪೋಸ್ಥಲತನವನ್ನು ಬಯಸಲು ಅಥವಾ ನಿರೀಕ್ಷಿಸಲು ಸಾಧ್ಯವಿಲ್ಲ ಯಾಕೆಂದರೆ ಅಪೋಸ್ತಲರು ಹನ್ನೆರಡು ಮಂದಿ ಮಾತ್ರವೇ ಅವರು ಪ್ರವಾದಿಗಳಾಗಲಿ ಅರ್ಥವಿರಿಸುವರು ಅಥವಾ ಬೋಧಕರಾಗಲು ನಿರೀಕ್ಷಿಸಬಹುದು ಅಥವಾ ಬಯಸಬಹುದು ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ ವಚನ ಮೂವತ್ತೊಂದು ಎಂದು ಅಪೋಸ್ತಲನ್ನು ಹೇಳುತ್ತಾನೆ ಸಭೆಯಲ್ಲಿನ ವರಗಳು ಮತ್ತು ಅಥವಾ ಸೇವೆಗಳಿಗಿಂತಲೂ ಬಹಳ ಹೆಚ್ಚಾಗಿ ದೇವರ ಆತ್ಮನವರವಾದ ಪ್ರೀತಿಯನ್ನು ಹೊಂದಿರುವುದು ಗೌರವಯುತವೆಂದು ಹೇಳುತ್ತಾನೆ ಅಧ್ಯಾಯ ಹದಿಮೂರು ಸಮರ್ಪಕವಾದ ಪ್ರೀತಿಯನ್ನು ಪಡೆಕೊಂಡಿರುವ ಸಭೆಯ ಅತ್ಯಂತ ಧೀನ ಸದಸ್ಯನು ಕರ್ತನ ದೃಷ್ಟಿಯಲ್ಲಿ ಪ್ರೀತಿಯ ಕೃಪೆಯ ಕೊರತೆಯುಳ್ಳ ಒಬ್ಬ ಅಪೋಸ್ತಲನು ಅಥವಾ ಪ್ರವಾದಿ ಅಥವಾ ಬೋಧಕನಿಗಿಂತ ಉತ್ತಮ ಹಾಗೂ ಶ್ರೇಷ್ಠ ಸ್ಥಾನದಲ್ಲಿರುವನೆಂದು ಆತನು ಸೂಚಿಸುತ್ತಾನೆ ನಮಗೆ ಯಾವುದೇ ಹೊರಗಳಿದ್ದರೂ ನಮಗೆ ಪ್ರೀತಿಯ ಕೊರತೆ ಇರುವುದಾದರೆ ಎಲ್ಲವೂ ಶೂನ್ಯ ಮತ್ತು ಅತೃಪ್ತಿಕರವೆಂದು ಆತನು ಪ್ರಕಟಿಸುತ್ತಾನೆ ಸಮರ್ಪ ಸಮರ್ಪಕವಾದ ಪ್ರೀತಿಯನ್ನು ಹೊಂದಿರದೆ ಅಥವಾ ಅದಕ್ಕಾಗಿ ಬಯಸದ ಯಾರೊಬ್ಬರು ದೀರ್ಘಕಾಲ ಅಪೋಸ್ತಲರ ಅಥವಾ ಪ್ರವಾದಿಗಳ ಅಥವಾ ಬೋಧಕರ ಸ್ಥಾನದಲ್ಲಿ ಮುಂದುವರೆಯಲು ದೇವರ ಸಮ್ಮತಿ ಸಾಧ್ಯವಿಲ್ಲ ಎಂಬುದು ನಮಗೆ ಖಚಿತ ತಿಳಿದಿರತಕ್ಕದ್ದು ಇಲ್ಲವಾದಲ್ಲಿ ಆತನು ಕತ್ತಲೆಗೆ ಜಾರಿ ಸತ್ಯಬೋಧಕನಾಗದೆ ಸುಳ್ಳು ಬೋಧಕನು ಸೈತನ ದಾಸಲು ದಾಸನು ಆಗಲು ಅನುಮತಿ ಹೊಂದುತ್ತಾನೆ ಎಫ್ಎಸ್ಎದವರಿಗೆ ಬರೆದ ಪತ್ರಿಕೆಯ ನಾಲ್ಕು ಒಂದರಿಂದ ಹದಿನಾರರಲ್ಲಿ ಅಪೋಸ್ತಲನ್ನು ಸಭೆಯ ಮತ್ತು ಏಕತೆಯ ಯೇಸುಕ್ರಿಸ್ತನ ಎಂಬ ಶಿರಸ್ಸಿನ ಅಡಿಯಲ್ಲಿರುವ ಅನೇಕ ಅಂಗಗಳುಳ್ಳ ಒಂದೇ ದೇಹವಾಗಿದ್ದು ಪ್ರೀತಿಯ ಬಂಧನದಲ್ಲಿ ಅನ್ಯೋನ್ಯವಾಗಿದೆ ಎಂಬ ಪಾಠವನ್ನು ಪುನಃ ಹೇಳುವವನಾಗಿದ್ದಾನೆ ಆತನು ಇದರ ಎಲ್ಲ ಸದಸ್ಯರು ದೀನತೆಯಿಂದ ನಮ್ರತೆಯಿಂದ ದೀರ್ಘ ಕಷ್ಟಾನುಭವದಿಂದ ತಮಗೆ ತಮ್ಮ ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಳುವಂತೆ ಮತ್ತು ಶಾಂತಿಯ ಬಂಧನದಲ್ಲಿ ಆತ್ಮನ ಅನ್ಯೋನ್ಯತೆಯಲ್ಲಿ ಕಾಪಾಡಿಕೊಳ್ಳುವಂತೆ ಎಚ್ಚರಿಸುವವನಾಗಿದ್ದಾನೆ ಈ ಅಧ್ಯಾಯದಲ್ಲಿ ಅಪೋಸ್ತಲನ್ನು ಸಭೆ ಎಂಬ ದೇಹದ ವಿವಿಧ ಅಂಗಗಳಿಗೆ ನೀಡಿರುವ ಸಂತೋಷ ಸೇವೆಗಳ ಬಗ್ಗೆ ಹೇಳುವವನಾಗಿ ಈ ವಿವಿಧ ಸೇವೆಯ ಉದ್ದೇಶವನ್ನು ತಿಳಿಸುವನಾಗಿದ್ದಾನೆ ಆತನು ಈ ಕೆಲವರನ್ನು ಅಪೋಸಲನಾಗಿಯೂ ಕೆಲವರನ್ನು ಸುವಾರ್ಥಕರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿ ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು ವಚನ ಹನ್ನೊಂದು ದೇವಜರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ ಸಭೆಯು ಸಭೆ ಸೇವೆಗೋಸ್ಕರ ಅವರನ್ನು ಮಹಿಮಾ ಅಥವಾ ಧರ್ಮಯುಗದ ರಾಜ್ಯದ ಸಭೆಗೆ ಸಿದ್ಧಪಡಿಸುವಂತೆ ಕ್ರಿಸ್ತನ ದೇಹವು ಅಭಿವೃದ್ಧಿ ಕಟ್ಟಲ್ಪಡುವಂತೆ ಯಾಗುವುದಕ್ಕೋಸ್ಕರವು ಇವರನ್ನು ಅನುಗ್ರಹಿಸಿದ್ದನ್ನು ವಚನ ಹದಿಮೂರು ನಾವೆಲ್ಲರೂ ವಿಶ್ವಾಸದ ಐಕ್ಯತೆಯಲ್ಲಿ ಸಾಧಿಸುವವರಿಗೆ ಜ್ಞಾನಕ್ಕೂ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣಶಕ್ತರಾಗಿ ದೇವರ ಪರಿಪೂರ್ಣತೆಯ ಮಟ್ಟಿಗೆ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾದ ಮನುಷ್ಯರಾಗಿ ಬೆಳೆಯುವವರಿಗೆ ನಾವು ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಪಡೆದು ಎಲ್ಲ ವಿಷಯಗಳಲ್ಲಿ ಕ್ರೈಸ್ತ ಕ್ರೈಸ್ತನ ಐಕ್ಯತೆಯನ್ನು ಹೊಂದುತ್ತಾ ಬರಬೇಕು ಆತನ ಶಿರಸು ದೇಹವೆಲ್ಲ ತನ್ನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ ಎಫ್ ಎಸ್ ನಾಲ್ಕು ಹನ್ನೊಂದರಿಂದ ಹದಿನಾರು ನಾವಿಲ್ಲಿ ಎಪ್ಪತ್ತಲೂ ನಮಗಾಗಿ ಬಿಡಿಸಿದ ಚಿತ್ರಣವೊಂದನ್ನು ನೋಡುತ್ತೇವೆ ಅದು ಅವನ ದೇಹ ಅದು ಮಾನವ ದೇಹ ಎಳೆಯದು ಮತ್ತು ಅಪ್ಪ ಅಪಕ್ವವಾದದ್ದು ಎಲ್ಲ ಅಂಗಗಳು ಪೂರ್ಣ ಪ್ರಮಾಣಕ್ಕೆ ಪೂರ್ಣ ಶಕ್ತಿಗೆ ಮಾನವ ಮಾನವ ತತ್ವದ ನಿಲುವಿಗೆ ತಕ್ಕಂತೆ ಬೆಳೆಯುವುದು ದೇವರ ಚಿತ್ತಾನುಸಾರವಾದದ್ದು ಎಂದು ಆತನು ನಮಗೆ ತಿಳಿಸುವನಾಗಿದ್ದು ಈ ಚಿತ್ರಣವು ಸಭೆಯಲ್ಲಿ ಯಥಾಪ್ರಖರ ಅಥವಾ ಸಂಪೂರ್ಣ ಸ್ಥಿತಿಯಲ್ಲಿ ಬಿಂಬಿಸುವುದಾಗಿದೆ ಈ ಚಿತ್ರಣವನ್ನು ಯುಗದ ಹಿಂದಿನವರೆಗೂ ಸಾಗಿಸುತ್ತಾ ನಾವು ಪ್ರಥಮ ಪುನರುತ್ಥಾನದಲ್ಲಿ ಧರ್ಮಯುಗದ ಮುಂಚಾನೆ ಭವ್ಯವಾದ ರಚನೆಗಾಗಿ ಕಾಯುತ್ತಾ ಒಬ್ಬರ ನಂತರ ಒಬ್ಬರು ನಿದ್ರೆ ಹೋಗುತ್ತಿರುವುದನ್ನು ನೋಡುತ್ತೇವೆ ಕೆಲವೊಂದು ಸಮಯದಲ್ಲಿ ಒಬ್ಬ ಸದಸ್ಯನಲ್ಲಿ ಹೆಚ್ಚಿನ ಬಲಹೀನತೆ ಮತ್ತೊಬ್ಬನಲ್ಲಿ ಹೆಚ್ಚಿನ ಶಕ್ತಿ ಇರಬಹುದಾದರೂ ಸಭೆಯು ಎಂದು ಅಪೂರ್ಣ ವ್ಯವಸ್ಥೆಯಾಗಿರುವುದಂತೆ ಈ ಸ್ಥಳಗಳಿಗೆ ನಿರಂತರವಾಗಿ ಸರಬಜರ ಸರಬರಾಜಾಗಿರುತ್ತದೆ ಆದರೆ ಪ್ರತಿ ಸಮಯದಲ್ಲಿ ಪ್ರ ಪ್ರತಿಯೊರ್ವ ಸದಸ್ಯನು ಪ್ರಯತ್ನದ ನಾವೆಲ್ಲರೂ ವಿಶ್ವಾಸದ ಅನ್ಯೋನ್ಯತೆಗೆ ಬರುವವರೆಗೆ ದೇಹದ ಅಭಿವೃದ್ಧಿಗಾಗಿ ಸದಸ್ಯರನ್ನು ಬಲಪಡಿಸುವುದಕ್ಕಾಗಿ ಮತ್ತು ಆತನ ಆತ್ಮನ ಕೃಪೆಯಲ್ಲಿ ಅವರನ್ನು ಅವರನ್ನು ಸಮರ್ಥರನ್ನಾಗಿ ಮಾಡುವಂತೆ ಇರತಕ್ಕದ್ದು ವಿಶ್ವಾಸದ ಅನ್ಯೋನ್ಯತೆಯು ಅಪೇಕ್ಷಿಸುವಂತಾಗಿದ್ದು ಇದಕ್ಕಾಗಿ ಹೆಣಗಾಡತಕ್ಕದ್ದು ಆದರೂ ಸಾಮಾನ್ಯವಾಗಿ ಗುರಿ ಅನ್ಯೋನ್ಯತೆ ಇದಲ್ಲ ಈ ಅನ್ಯೋನ್ಯತೆಯು ದೇವ ಜನರಿಗೆ ಒಮ್ಮೆ ನೀಡಲ್ಪಟ್ಟರು ವಿಶ್ವಾಸಕ್ಕನುಸಾರವಾಗಿ ಅಂದರೆ ಈ ಶುದ್ಧತ್ವ ಮತ್ತು ನಿರಾಡಂಬರತೆಗೆ ತಕ್ಕಂತೆ ಇದು ಇರತಕ್ಕದ್ದು ಪ್ರತಿಯೊಬ್ಬ ಸದಸ್ಯನಿಗೂ ಸಣ್ಣ ಪುಟ್ಟ ಅಂಶಗಳ ಬಗ್ಗೆ ವಿವಿಧ ದೃಷ್ಟಿಕೋನವನ್ನು ಹೊಂದಿರಲು ಪೂರ್ಣ ಸ್ವಾತಂತ್ರ್ಯವಿರತಕ್ಕದು ಮಾನವ ಊಹಾಪೋಹಗಳ ಸಿದ್ಧಾಂತ ಮುಂತಾದವುಗಳ ಬಗ್ಗೆ ಯಾವುದೇ ಆದೇಶಗಳಿರಬಾರದು ದೇವರ ವಾಕ್ಯದಲ್ಲಿನ ಅನ್ಯೋನ್ಯತೆಯ ಉದ್ದೇಶವು ಸುವಾರ್ತೆ ತಳಹದಿ ಸಿದ್ಧಾಂತಗಳ ಮೇಲಿದೆ ಒಂದು ಅಮೂಲ್ಯದ ರಥದ ಮೂಲಕ ನಮ್ಮನ್ನು ವಿಮೋಚನೆ ಮತ್ತು ಅದರ ಬಗ್ಗೆ ನಂಬಿಕೆ ಕರ್ತನೀಯ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್